ಆದರೆ ಈ ರಾಜೀನಾಮೆ ಅಂಗೀಕಾರ ವಿಚಾರ ಇಲ್ಲಿ 6 ದಿನಗಳು ಪೋಸ್ಟ್ಪೋನ್ ಆಗ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ರಾಜೀನಾಮೆಯ ಇಡೀ ಪ್ರಾಸೆಸ್ಗೆ ಸಂಬಂಧಪಟ್ಟಂತೆ ಬಿವಿ ಆಚಾರ್ಯರು ಮಾತನಾಡ್ತಾ ಇದ್ದಾರೆ. ಮಾಜಿ ಅಡ್ವೊಕೇಟ್ ಜನರಲ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ಹೇಳ್ತಾರೆ, ನೋಡಿ ನೇರವಾಗಿ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಇಲ್ಲ ರೀ, ಅಂಥ ಒಂದು ಕಾನೂನೇ ಇಲ್ಲ ಅಂತ ಹೇಳಿ ಮಾಜಿ ಅಡ್ವೊಕೇಟ್ ಜನರಲ್ ಮಾತನಾಡ್ತಾರೆ. ಸ್ವೇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಲ್ಲಿ ಅದನ್ನು ರಿಸೀವ್ ಮಾಡಬೇಕು, ಅದನ್ನು ಸ್ವೀಕರಿಸಬೇಕು, ಅಂಗೀಕರಿಸಬೇಕು ಅಂತ ನೇರವಾಗಿ ಹೇಳ್ತಾರೆ ಬಿ ವಿ ಆಚಾರ್ಯರು. ಸ್ವತಃ ಕಾರ್ಯದರ್ಶಿ ಹಾಗೂ ರಾಜ್ಯಪಾಲರಿಗೇನೆ ಈ ಒಂದು ರಾಜೀನಾಮೆಯನ್ನು ಅವರು ಖುದ್ದು ಬಂದು ಸಲ್ಲಿಸುತ್ತಾರೆ. ಸ್ಪೀಕರ್ ಇರಲಿಲ್ಲ, ವಿಧಾನಸಭಾ ಕಾರ್ಯದರ್ಶಿ ವಿಮಲಾಕ್ಷಿ ಅವರಿಗೆ, ಅಲ್ಲಿ ವಿಶಾಲಾಕ್ಷಿ ಅವರಿಗೆ ಆ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಾಗಿರಬೇಕಾದಾಗ ಇದನ್ನು ತಡ ಮಾಡೋದು, ಇದನ್ನು ಅಂಗೀಕರಿಸುವ ವಿಚಾರವನ್ನು ತಡ ಮಾಡೋದು ಸ್ವಲ್ಪ ಇದು ಮೇಲ್ನೋಟಕ್ಕೆ ಅನುಮಾನಾಸ್ಪದವಾಗುತ್ತೆ, ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತೆ ಅಂತೇಳಿ ಮಾಜಿ ಅಡ್ವೊಕೇಟ್ ಜನರಲ್ ಬಿ ವಿ ಆಚಾರ್ಯರು ಮಾತನಾಡ್ತಾರೆ. ಆ್ಯಂಟಿ ಡಿಫೆಕ್ಷನ್ ಕಾನೂನು ಪ್ರಕಾರ ವಿಪ್ಗೆ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಅನರ್ಹತೆ ಇರುತ್ತೆ. ಆಂಟಿ ಡಿಫೆಕ್ಷನ್ ಕಾನೂನು ಪ್ರಕಾರ ಕೂಡ ವಿಪ್ಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಲ್ಲಿ ಆಗ ಅನರ್ಹತೆ ಬರುತ್ತೆ. ಶಾಸಕರೇ ಸ್ವಾಮಿ, ನಮಗೆ ಶಾಸಕತ್ವನೇ ಬೇಡ ಸ್ವಾಮಿ ಅಂತ ರಾಜೀನಾಮೆ ಕೊಟ್ಟಿರಬೇಕಾದ್ರೆ ಅವರನ್ನು ತಗೊಂಡು ಹೋಗಿ ನೀವು ಅನರ್ಹತೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಅರ್ಥಹೀನ. ಇದು ಮಾಜಿ ಅಡ್ವೊಕೇಟ್ ಜನರಲ್ ಬಿ ವಿ ಆಚಾರ್ಯರ ಹೇಳಿಕೆ. ವಿಳಂಬ ಮಾಡುತ್ತಿರುವ ಸ್ಪೀಕರ್ ಅವರ ನಡೆ ಮೇಲ್ನೋಟಕ್ಕೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಸುವರ್ಣ ನ್ಯೂಸ್ಗೆ ಮಾಜಿ ಅಡ್ವೊಕೇಟ್ ಜನರಲ್ ಬಿ ವಿ ಆಚಾರ್ಯರು ಹೇಳಿಕೆ ಕೊಡ್ತಾ ಇದ್ದಾರೆ. ಸ್ಪೀಕರ್ ನ್ಯಾಯಸ್ಥಾನದಲ್ಲಿರ್ತಾರವರು, ನ್ಯಾಯಾಧೀಶರಿದ್ದಂತೆ ಯಾವುದೇ ಕಾರಣಕ್ಕೂ ತಡ ಮಾಡುವುದು ಅರ್ಥಹೀನವಾಗುತ್ತೆ, ಸರಿಯಲ್ಲ ಅದು. ಸ್ಪೀಕರ್ ಸ್ವತಂತ್ರವಾಗಿ ವರ್ತಿಸಬೇಕಾಗುತ್ತೆ, ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಾಗಿರಲಿ ಯಾವುದೇ ಕಾರಣಕ್ಕೂ ಪಕ್ಷಪಾತವನ್ನು ಮಾಡಬಾರದು ಅಂತ ಹೇಳಿ ಕರ್ನಾಟಕದ ಮಾಜಿ ಅಡ್ವೊಕೇಟ್ ಜನರಲ್ ಬಿ ವಿ ಆಚಾರ್ಯರ ಹೇಳಿಕೆ ಇದು. ಮೈತ್ರಿ ಪಕ್ಷದ ಶಾಸಕರಲ್ಲಿ ಈಗ ಕೆಲವರು ಖುದ್ದಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಕೆಲವರು ಸ್ಪೀಕರ್ ಅನ್ನ ಭೇಟಿಯಾಗಿ ಕೊಟ್ಟರೆ, ಕೆಲವರು ಸ್ಪೀಕರ್ ಸೆಕ್ರೆಟರಿ ಅವ್ರನ್ನ ಭೇಟಿಯಾಗಿ ರಾಜೀನಾಮೆ ಕೊಟ್ಟಿರುವಂತಹದ್ದು. ಈ ರಾಜೀನಾಮೆ ಅಂಗೀಕಾರ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನಾತ್ಮಕ ಪ್ರಶ್ನೆಗಳು ಹೇಳ್ತಾ ಇರುವಂತಹ ನಮ್ಮ ಜೊತೆ ಈಗ ಮಾತಾಡಲಿಕ್ಕೆ ಹಿರಿಯ ವಕೀಲರು ಮಾಜಿ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಬಿ ವಿ ಆಚಾರ್ಯರು ಇದ್ದಾರೆ. ಸರ್, ಈಗ ಸ್ಪೀಕರ್ ಅವರು ಅಂದ್ರೆ ರಿಸೀವ್ ಮಾಡಿರುವಂತಹ ಒಂದು ರಾಜೀನಾಮೆ ಪತ್ರಗಳನ್ನ ರಿಸೀವ್ ಮಾಡೋ ವಿಚಾರ ನನ್ನನ್ನೇ ಖುದ್ದು ಭೇಟಿ ಆಗಬೇಕಿತ್ತು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತಹದ್ದು, ಅದು ಎಷ್ಟು ಮಟ್ಟಿಗೆ ಸರಿ? ಅವ್ರನ್ನೇ ಖುದ್ದು ಭೇಟಿ ಆಗಬೇಕಿತ್ತ ಅಥವಾ ಅವ್ರ ಕಚೇರಿ ಕೊಡುವಂತದ್ದು ಅಕ್ಸೆಪ್ಟೇಬಲ್ ಅದು? ಖುದ್ದಾಗಿ ಕೊಡ್ಲೇಬೇಕಂತ ಇರಲಿಲ್ಲ, ಆದ್ರೆ ಸ್ಪೀಕರ್ ರಾಜೀನಾಮೆಯನ್ನು ಅಂಗೀಕಾರ ಮಾಡುವ ಮೊದಲು ಅವರು ಸ್ವಇಚ್ಛೆಯಿಂದ ಕೊಟ್ಟದ್ದು ಅಂತೇಳಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಷ್ಟೇ. ಸ್ಪೀಕರ್ ಇಲ್ಲದ ಸಮಯದಲ್ಲಿ ಅವರು ಅವರ ಸೆಕ್ರೆಟರಿ ಹತ್ರ ರಿಸೀವ್ ಮಾಡಲಿಕ್ಕೆ ಆಥರೈಸೇಷನ್ ಕೊಟ್ಟಿದ್ರೆ, ಅವರು ರಿಸೀವ್ ಮಾಡಿದ್ರೆ ಸ್ಪೀಕರ್ ಕ್ಯಾನ್ ಆಕ್ಟ್ ಆನ್ ದಟ್. ಹಿ ಈಸ್ ನಾಟ್ ಬೌಂಡ್ ಟು ಸೇ ಅವರು ಬರಲೇಬೇಕು ಅಂತ. ಹಾಗಾಗಿ ಅದೇ ಒಂದು ಕಾರಣ ಸ್ಪೀಕರ್ಗೆ ಇರುವುದು ಯಾವುದಂದ್ರೆ, ಈ ರಾಜೀನಾಮೆ ಕೊಟ್ಟದ್ದು ಸ್ವಇಚ್ಛೆಯಿಂದ ಹೌದಾ ಅಲ್ವಾ? ಅದು ಸ್ವಇಚ್ಛೆಯಿಂದ ಹೌದು ವಾಲಂಟರಿ ಅಂತ ಆದರೆ ಆ ರೆಸಿಗ್ನೇಷನ್ ಅವ್ರು ಅಕ್ಸೆಪ್ಟ್ ಮಾಡಲೇಬೇಕು. ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟವರಲ್ಲಿ ಇಬ್ಬರು ಖುದ್ದಾಗಿ ಇವತ್ತು ರೋಷನ್ ಬೇಗ್ ಅವರು ಕೊಟ್ಟಿದ್ದಾರೆ, ಮತ್ತೆ ಕಳೆದ ಸೋಮವಾರ ಆನಂದ್ ಸಿಂಗ್ ಅವರು ಕೂಡ ಖುದ್ದಾಗಿ ಸ್ಪೀಕರ್ ಅವ್ರನ್ನೇ ಭೇಟಿಯಾಗಿ ಕೊಟ್ಟಿರುವಂತಹದ್ದು, ಅದನ್ನು ಕೂಡ ಈವರೆಗೆ ರಿಸೀವ್ ಅಂದ್ರೆ ಅಕ್ಸೆಪ್ಟ್ ಮಾಡದೇ ಇರುವಂತಹದ್ದು, ಅದೆಲ್ಲ ಒಂದ್ ಕಡೆ ಕಾನೂನಾತ್ಮಕವಾಗಿ ಇನ್ನೇನೋ ಕಾರಣ ಹುಡುಕ್ತಾ ಇದೀನಿ ಅನ್ನುವಂತದನ್ನ ಹೇಳ್ತಾ ಇದಾರೆ. ಯಾವ ಕಾರಣಕ್ಕೆ ನಂಗೆ ಗೊತ್ತಿಲ್ಲ, ಅಂತೂ ಸ್ವತಃ ಕೊಟ್ಟ ಮೇಲೆ ವಿಳಂಬ ಮಾಡುವುದು ಅದು ಕಾನ್ಸ್ಟಿಟ್ಯೂಷನ್ಗೆ ಅಪಚಾರ ಮಾಡಿದಂತ ಆಗ್ತದೆ. ಸರ್, ಈಗ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸ್ಪೀಕರ್ ಅವ್ರನ್ನ ಭೇಟಿಯಾಗಿ ಇವ್ರನ್ನ ಅನರ್ಹ ಮಾಡಿ ಎನ್ನುವಂತಹ ಒಂದು ಮನವಿಯನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತೀನಿ ಎನ್ನುವಂತದನ್ನ ಸ್ಪೀಕರ್ ಅವ್ರ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ. ಅಂದ್ರೆ ಈಗ ಅನರ್ಹತೆ ಮಾಡುವಂತ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ಖುದ್ದಾಗಿ ವಾಲಂಟರಿ ಆಗಿ ರಾಜೀನಾಮೆ ಕೊಟ್ಟ ನಂತರವೂ ಅನರ್ಹತೆ? ಆಂಟಿ ಡಿಫೆಕ್ಷನ್ ಲಾ ಅಂತ ಏನು ಹೇಳ್ತೇವೆ ಅದು ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ 10 ಉಂಟು. ಶೆಡ್ಯೂಲ್ 10 ಪ್ರಕಾರ ಒಬ್ಬ MLA ಒಂದು ಪಾರ್ಟಿ ಟಿಕೆಟ್ನಲ್ಲಿ ವಿನ್ ಆಗಿ ಬಂದರೆ ಅವನ ಮೆಂಬರ್ಶಿಪ್ ಅನ್ನು ಅನರ್ಹಗೊಳಿಸಬಹುದು. 2 ಕಾರಣಗಳಿಗಾಗಿ ಮಾಡಬಹುದು.
ಅದನ್ನು ಮಾಡುವ ಅಧಿಕಾರ ಸ್ಪೀಕರ್ಗೆ ಆನ್ ಎನ್ ಅಪ್ಲಿಕೇಶನ್. ಎರಡು ಗ್ರೌಂಡ್ ನಲ್ಲಿ ಮಾಡಬಹುದು. ಒಂದು, ಆ ಪರ್ಟಿಕ್ಯುಲರ್ ಎಂ ಎಲ್ ಎ ಅವರ ಪಾರ್ಟಿ ಕೊಟ್ಟ ವಿಪ್ಪಿನ ವಿರುದ್ಧವಾಗಿ ಹೌಸ್ ನಲ್ಲಿ ನಡ್ಕೊಂಡಿದ್ದಾರೆ ಅಂತ ಹಾಗಿದ್ರೆ ಡಿಸ್ಕ್ವಾಲಿಫೈ ಮಾಡಬಹುದು. ಇನ್ನೊಂದು, ಅವರು ವಾಲಂಟರಿ ಆ ಎಂ ಎಲ್ ಎ ತನ್ನ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೆ ಅಂತ ತೀರ್ಮಾನ ಬರಬೇಕು. ಇದು ಎರಡಿದ್ರೆ ಮಾತ್ರ, ಎರಡರಲ್ಲಿ ಒಂದು ಅಂಶ ಇದ್ರೆ ಮಾತ್ರ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಸಾಧ್ಯ. ಈಗ ಒಂದು ವೇಳೆ ಎರಡರಲ್ಲಿ ಒಂದು ಗ್ರೌಂಡ್ ಇದ್ದು ಸ್ಪೀಕರ್ ಅರ್ಜಿಯನ್ನು ಸ್ವೀಕಾರ ಮಾಡಿ ಇನ್ಕ್ವೈರಿ ಮಾಡಿ ಡಿಸ್ಕ್ವಾಲಿಫೈ ಮಾಡಿದ್ರು ಅಂತ ಹೇಳುವ, ಡಿಸ್ಕ್ವಾಲಿಫೈ ಮಾಡಿದ್ರು ಆಗುದೇನು, ಅವರ ಮೆಂಬರ್ಶಿಪ್ ಆಫ್ ದ ಅಸೆಂಬ್ಲಿ ಹೋಗ್ತದೆ ಅಷ್ಟೇ. ಅವರು ಪುನಃ ಅದೇ ವೇಕೆನ್ಸಿಗೆ ಚುನಾವಣೆಗೆ ನಿಂತು ಎಂ ಎಲ್ ಎ ಆಗಿ ಬರಬಹುದು. ಹಾಗಾಗಿ ಒಬ್ಬ ಎಂ ಎಲ್ ಎ, ನಾನು ಎಂ ಎಲ್ ಎ ಸ್ಥಾನವೇ ನನಗೆ ಬೇಡ ಅಂತೇಳಿ ರಿಸೈನ್ ಮಾಡಿ ಹೋದ ಮೇಲೆ ಅವರನ್ನು ಮತ್ತೆ ಪುನಃ ಆಂಟಿ ಡಿಫೆಕ್ಷನ್ ಲಾದಲ್ಲಿ ನಾವು ಅನರ್ಹಗೊಳಿಸ್ತೇವೆ ಅಂತ ಹೇಳುದು ಆಕ್ಚುಲಿ ವರ್ಚುವಲ್ ಇಟ್ ಅಮೌಂಟ್ಸ್ ಟು ಮೀನಿಂಗ್ಲೆಸ್. ಬಟ್ ಒಂದು ವೇಳೆ ಆ ಅನರ್ಹತೆ ಡಿಸ್ಕ್ವಾಲಿಫಿಕೇಶನ್ ಆದರೂ ಕೂಡ ಇಟ್ ಟೇಕ್ಸ್ ಎ ಲಾಂಗ್ ಟೈಮ್ ಬಿಕಾಸ್ ಸ್ಪೀಕರ್ ವಿಲ್ ಹ್ಯಾವ್ ಟು ಗಿವ್ ಮಿನಿಮಮ್ ಒನ್ ವೀಕ್ಸ್ ಟೈಮ್ ಅಂಡರ್ ದ ರೂಲ್ಸ್ ಟು ದಿ ಕನ್ಸರ್ನ್ಡ್ ಎಂ ಎಲ್ ಎ ಅಂಡ್ ಬೋತ್ ಸೈಡ್ಸ್ ವಿಲ್ ಹ್ಯಾವ್ ಟು ಬಿ ಹರ್ಡ್ ಎವಿಡೆನ್ಸ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್ ಅಂಡ್ ದೆನ್ ಸ್ಪೀಕರ್ ಹ್ಯಾಸ್ ಟು ಡಿಸೈಡ್. ಹಾಗೆ ಡಿಸೈಡ್ ಮಾಡಿ ಅವರು ಡಿಸ್ಕ್ವಾಲಿಫೈ ಮಾಡಿದರೆ ಆಮೇಲೆ ಈ ಎಂ ಎಲ್ ಎ ಇಮಿಡಿಯೇಟ್ಲಿ ಮಿನಿಸ್ಟರ್ ಆಗಲಿಕ್ಕೆ ಆಗುದಿಲ್ಲ. ದಟ್ ಈಸ್ ವಾಟ್ ದೇ ಸೇ ಆರ್ಟಿಕಲ್ 164 ಹೇಳುವುದದು. ಒಬ್ಬ ಮೆಂಬರ್ ಡಿಸ್ಕ್ವಾಲಿಫಿಕೇಷನ್ ಒಳಗಾದ್ರೆ ಸ್ಪೀಕರ್ಸ್ ಡಿಸ್ಕ್ವಾಲಿಫಿಕೇಶನ್ ಅಂಡರ್ 10th ಶೆಡ್ಯೂಲ್ ಅವ ಇನ್ನೊಮ್ಮೆ ಇಲೆಕ್ಷನ್ಗೆ ನಿಂತು ಎಂ ಎಲ್ ಎ ಆಗುವವರೆಗೆ ಅವನಿಗೆ ಮಿನಿಸ್ಟರ್ಶಿಪ್ ಅಥವಾ ಬೇರೆ ಈಗ ರೆಮ್ಯುನರೇಷನ್ ಇರುವ ಪೋಸ್ಟ್ ಕಾರ್ಪೊರೇಷನ್ ಅಥವಾ ಬೇರೆ ಬೋರ್ಡ್ಸ್ಗಳಿಗೆ ಚೇರ್ಮನ್ ಆ ಪೋಸ್ಟ್ ಅವರು ಹೋಲ್ಡ್ ಮಾಡಲಿಕ್ಕೆ ಆಗುದಿಲ್ಲ. ದಟ್ ಈಸ್ ಓನ್ಲಿ ಟಿಲ್ ದೇ ಒನ್ಸ್ ಅಗೇನ್ ಗೆಟ್ ಇಲೆಕ್ಟೆಡ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸ್ಪೀಕರ್ ಅವರಿಗೆ ರಾಜೀನಾಮೆ ಏನು ಕೊಟ್ಟಿದ್ದಾರೆ ಅದು ತಕ್ಷಣ ಏನು ಅಕ್ಸೆಪ್ಟ್ ಮಾಡುವಂತಹದ್ದು, ಆದ್ರೆ ಇಲ್ಲೊಂದು ಕಡೆ ತೀರಾ ವಿಳಂಬ ಮಾಡುವಂತದ್ದು ಒಂದಿಷ್ಟು ಅನುಮಾನಕ್ಕೆ ಆಸ್ಪದ ಮಾಡ್ತಾ ಇರೋದಂತೂ ಸತ್ಯ ಅನ್ನುವಂತ ಮಾತನ್ನ ಹಿರಿಯ ವಕೀಲರಾದ ಬಿ ವಿ ಆಚಾರ್ಯ ಹೇಳುತ್ತಿದ್ದಾರೆ. ಕ್ಯಾಮರಾಮನ್ ಮಹಾದೇವ್ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.